But Rakesh ji was silently sitting there, simply sitting there. They came, they have to attack. जांच की थी उसने जांच हमसे कौन लोग हैं उसे जांच से पुलिस ही बताएगी कि कौन है इस विचार आ रहा है कि देख कौन से बहुत बैकग्राउंड Just earlier they are sitting, the press conference is going very smoothly. Then he came and he first handled the mic and hit directly. Sitting with BJP. This guy, na? This guy. And sitting with operator BJP. They came and hit intentionally, not just him. ಬರೀ ರಾಜ್ಯಕ್ಕೆ ಸೀಮಿತವಾದಂಥ ಘಟನೆ ಅಲ್ಲ ಇದು. ಇಡೀ ರಾಷ್ಟ್ರದ ಒಬ್ಬ ಅನ್ನದಾತನಿಗೆ, ಅನ್ನದಾತನ ಒಬ್ಬ ಮುಖಂಡನಿಗೆ ಆಗಿರೋಂಥ ಒಂದು ದೊಡ್ಡ ಅವಮಾನ. ಇದು ಹಿಂದೆ ಯಾರಿದ್ದಾರೆ ಏನಿದ್ದಾರೆ ಅಂತೇಳಿ ಎಲ್ಲ ಹೆಸರುಗಳು ಎಲ್ಲ ಫೋಟೋಗಳೆಲ್ಲ ಅದಕ್ಕೆ ಉತ್ತರ ಹೇಳ್ತದೆ. ನಾನು ಮೊದಲು ಇದನ್ನು ನಾನು ಖಂಡಿಸ್ತೇನೆ. ಒಬ್ಬ ರಾಷ್ಟ್ರ ನಾಯಕ ಇಡೀ ದೇಶದ ಸಂವಿಧಾನ ಏನು ಕಾನೂನನ್ನು ತಿದ್ದುಪಡಿ ಮಾಡಿದ್ರು ಅದಕ್ಕೆ ಕಾನೂನು ತಿದ್ದುಪಡಿಗೇನೆ ವಾಪಸ್ ಯೂ ಟರ್ನ್ ಮಾಡಿದಂಥ ಹೋರಾಟ. ಇಡೀ ದೇಶದ ಸ್ವಾತಂತ್ರ್ಯ ಬಂದ ಮೇಲೆ ಇಂಥ ಹೋರಾಟ ಸ್ವಾತಂತ್ರ್ಯ ಮುಂಚಿತವಾಗಿ ನಡೀತಾ ಇತ್ತು. ಸ್ವಾತಂತ್ರ್ಯ ಆದಮೇಲೆ ಅವರು ವರ್ಷಾನುಗಟ್ಟಲೆ ಮಾಡಿ 700 ಜನ ರೈತರು ಕೂಡ ಅದಕ್ಕೆ ಪ್ರಾಣ ಕೂಡ ಕೊಟ್ಟು ಎಲ್ಲರೂ ಕೂಡ ತ್ಯಾಗ ಮಾಡಿದ್ದಾರೆ. ಅಂಥ ರೈತರು ಮುಖಂಡರು ನಮ್ಮ ರಾಜ್ಯದ ಹಿತಕ್ಕೋಸ್ಕರ ಅವರ ಚಳುವಳಿ ಅವರ ಆಚಾರ ಅವರ ಸಂಘಟನೆ ವಿಚಾರಕ್ಕೆ ಅವರು ಬಂದರೆ ಇಲ್ಲಿ ಬಂದು ಪ್ಲ್ಯಾನ್ ಆಗಿ ಇಂಥ ಕೆಲಸ ಮಾಡಿರೋದು ನಿಜವಾಗ್ಲೂ ನಮಗೆಲ್ಲ ಭಾಳ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಆಗಿದೆ. ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ ಎಲ್ಲ ವಿಚಾರಗಳು ಕೂಡ ಬಹುಶಃ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಸರು ಪಡಿಬೇಕು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪಡಿಬೇಕು ಅಂತ ಹೇಳ್ತಿರೋದು ಇದೆಲ್ಲ ಶೋಭೆ ತರೋದಂತಲ್ಲ. ಇದನ್ನು ಖಂಡಿಸ್ತೇವೆ. ಆ ರೈತ ಮುಖಂಡಿಗೆ ನಾವು ಮಾನಸಿಕವಾಗಿ ನಮ್ಮ ಎಲ್ಲ ಥರದ ಸಂಪೂರ್ಣವಾದಂಥ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷ ವ್ಯಕ್ತಪಡಿಸ್ತದೆ. ಸೊ ಅವರು ಭಾಳ ಪ್ರಮುಖವಾದಂಥ ರಾಷ್ಟ್ರದ ಒಬ್ಬ ನಾಯಕರು. ಅವರ ಜೊತೇಲಿ ಇದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಬಂದು ಅವ್ರಿಗೆ ಭೇಟಿ ಮಾಡಿ ಅವರ ಆರೋಗ್ಯ ಅವರ ಮಾನಸಿಕವಾದ ಸ್ಥಿತಿ ಧೈರ್ಯ ಎಲ್ಲ ಕೂಡ ತುಂಬುವಂಥ ಕೆಲಸ ನಾನು ಮಾಡಿದ್ದೇನೆ. ಮುಂದೂ ಕೂಡ ಅವರ ಜೊತೆಯಲ್ಲಿ ನಾನಿದ್ದೇನೆ. ಸರ್, ಈಗ ರಾಜ್ಯದಲ್ಲಿ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ನಡೀತಿದೆ, ನಿಮಗೂ ಗೊತ್ತಿರ್ಬೋದು. ಪಠ್ಯ ಪರಿಷ್ಕರಣೆ ಬಗ್ಗೆ, ಅದರ ಅಧ್ಯಕ್ಷರ ಬಗ್ಗೆ ಬಹಳ ದೊಡ್ಡ ಕಾಂಟ್ರವರ್ಸಿ ನಡೀತಾ ಇದೆ, ಅದನ್ನ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ನೀವೇ ಹೇಳಿ. ಖಂಡಿತ ಅವ್ರಿಗೆ ದಿನ ಅವ್ರ ಮೇಲೆ ಆಗ್ತಾ ಇರೋಂಥ ಆರೋಪ ಸ್ಕ್ಯಾಂಡಲ್ಗಳು ಪೇಪರ್ ಲೀಕಿಂಗು ಉದ್ಯೋಗದ ಯುವಕರಿಗೆ ಆಗ್ತಾ ಇರೋಂಥ ಒಂದು ಅನ್ಯಾಯ ಎಲ್ಲ ಯಾವುದೇ ಉದ್ಯೋಗ ಕೊಡಬೇಕಾದ್ರೂ ಕೂಡ ಲಂಚ ಅವತಾರ ಮತ್ತು 40% ಕಮಿಷನ್ನು ಇವೆಲ್ಲ ಕೂಡ ಅನೇಕ ಹೇಳಿಕೆಗಳು ಪಠ್ಯಪುಸ್ತಕ ಎಲ್ಲ ಕೂಡ ಪ್ರತಿದಿನ ಜನರ ಹೃದಯವನ್ನು ಅವರ ಬದುಕಿನಲ್ಲಿ ಕೈ ಹಾಕ್ತಾ ಇದ್ದಾರೆ. ಅದನ್ನು ಇವತ್ತು ಮಾಧ್ಯಮದವರು ಕೂಡ ತಾವು ಎಲ್ಲ ರಾಜ್ಯದ ಜನತೆಗೆ ತಿಳಿಸುವಂಥ ಪ್ರಯತ್ನವನ್ನು ಕೂಡ ತಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ. ಇದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಇಂಥ ಒಂದು ಘಟನೆಗಳನ್ನು ಡೈವರ್ಟ್ ಮಾಡಲಿಕ್ಕೋ ಇಲ್ಲ ಏನು ಇದರಿಂದ ಏನು ಲಾಭ ಸಿಗ್ತದೋ ಗೊತ್ತಿಲ್ಲ. ರಾಜ್ಯಕ್ಕೆ ಅವಮಾನ, ರಾಷ್ಟ್ರಕ್ಕೆ ಅವಮಾನ, ರೈತ ಸಮುದಾಯಕ್ಕೆ ಅವಮಾನ. ಇದನ್ನು ಮೆಟ್ಟಿ
ಜನ ಇದಕ್ಕೆ ಅರ್ಥ ಮಾಡಿಕೊಂಡು ಸೂಕ್ತ ಕಾಲದಲ್ಲಿ ಇದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ರಾಜ್ಯದ ಎಲ್ಲ ನಾಗರಿಕರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ನೋಡಿ, ನಾನೇನು ಹೇಳಬೇಕಾಗಿಲ್ಲ, ಎಲ್ಲ ಚಿತ್ರಣ ಎಲ್ಲ ರೆಕಾರ್ಡ್ ಆಗಿದೆ, ನೀವೇ ತೋರಿಸ್ತಾ ಇದ್ದೀರಿ. ಹಿನ್ನೆಲೆ ಏನು ಅಂತೇಳಿ ನನ್ನ ಬಾಯಲ್ಲಿ ಯಾಕೆ ಆ ಪದಗಳು ಬರಬೇಕು? ನಿಮ್ಮ ಕಣ್ಣುಗಳ ಸಾಕ್ಷಿ, ಕಿವಿಗಳಿಂದ ಶಬ್ದಗಳನ್ನು ಕೇಳ್ತಾ ಇದ್ದೀರಿ, ಅವೇ ಸಾಕ್ಷಿ. ನಮಸ್ಕಾರ.